ನಮಸ್ಕಾರ ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬೆಳೆ ಪರಿಹಾರ ಹಣ ಯಾವ ರೀತಿ ಚೆಕ್ ಮಾಡುವಂತ ತಿಳಿಸ್ಕೊಡ್ತೀನಿ. ಅಂದರೆ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡಿಕೊಳ್ಬೋದು. ನಿಮಗೆ ಸಾಕಷ್ಟು ಜನರಿಗೆ ಕಮೆಂಟ್ ಕೂಡ ಮಾಡಿ ಕೇಳ್ತಾಯಿದ್ರೆ ಯಾವ ರೀತಿ ಚೆಕ್ ಮಾಡುವಂತ. ನೋಡಿ ಫ್ರೆಂಡ್ಸ್, ಯಾಕಂದ್ರೆ ನೀವು ರೈತರಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಶುರು ಮಾಡೋದು ಬನ್ನಿ. ಅಂದರೆ ಬೆಳೆ ಪರಿಹಾರನ ಈಸಿಯಾಗಿ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡಿಕೊಳ್ಬೋದು. ಯಾವ ರೀತಿ ಅಂದರೆ ನೋಡಿ ಸ್ನೇಹಿತರೆ, ಮೊದಲು ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡಬೇಕಾಗುತ್ತೆ. ನೋಡಿ ಈಸಿಯಾಗಿ ನೀವು ಚೆಕ್ ಮಾಡಿಕೊಳ್ಬೋದು. ಅಂದರೆ ನೀವು ರೈತರಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್, ಆದಷ್ಟು ವಿಡಿಯೋನ ರೈತರಿಗೆ ಶೇರ್ ಮಾಡಿ. ಮೊದಲು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನಲ್ಲಿ ಬೆಳೆ ಪರಿಹಾರ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಅಂದರೆ ಈಸಿಯಾಗಿ ಚೆಕ್ ಮಾಡಿಕೊಳ್ಬೋದು. ಅಂದರೆ ಬೆಳೆ ಪರಿಹಾರ ಹಣ ಅಂದರೆ ಸಾಕಷ್ಟು ಇದರಲ್ಲಿ ಇನ್ಫಾರ್ಮೇಷನ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಎಷ್ಟು ಹಣ ಜಮಾ ಆಗಿದೆ ಕಂಪ್ಲೀಟಾಗಿ ಮಾಹಿತಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಫ್ರೆಂಡ್ಸ್, ಬೆಳೆ ಪರಿಹಾರ ಹಣ ಅಂದರೆ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಅಂತ ಈ ಸದಾಯ ಇವರ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ಕ್ರೋಮ್ ಬ್ರೌಸರ್ ಬೆಳೆ ಪರಿಹಾರ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ಈ ಥರ ವೆಬ್ಸೈಟ್ ಕೂಡ ಬರುತ್ತೆ. ಬಂದಮೇಲೆ ಇಲ್ಲಿ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸದಾಯ ಇವರ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೂಡ ಅಬ್ಸರ್ವ್ ಕೂಡ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಯಾವ ವರ್ಷದ್ದು ಅಂದರೆ ಯಾವ ವರ್ಷದ ನೀವು ಅರ್ಜಿ ಹಾಕಿದ್ರೆ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಂಗೆ 2023 ಆಗಿರ್ಬೋದು, 2024 ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು 2024 ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದ್ರ ನಿಮಗೆ ಯಾವುದು ಅಂದರೆ ನಿಮಗೆ ಯಾವ ಬೆಳೆ ಅಂತ ಚೂಸ್ ಮಾಡಬೇಕಾಗುತ್ತೆ. ಮತ್ತು ಖಾರಿಫ್ ಮುಂಗಾರು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ದು ಯಾವ್ದು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂದರೆ ಬರ ಪರಿಹಾರ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಮಳೆಯಿಂದ ಆಗಿರ್ಬೋದು, ಮತ್ತು ಬರ ಪರಿಹಾರ ಆಗಿರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಬರದ ಮೇಲೆ ಕ್ಲಿಕ್ ಮಾಡ್ತೀನಿ. ಬರ ಪರಿಹಾರದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ತಕ್ಷಣ ಇಲ್ಲಿ ಡಿಸ್ಟಿಕ್ಕು ಮತ್ತು ತಾಲೂಕು ಮತ್ತು ನಿಮ್ಮ ಹುಬ್ಬಳ್ಳಿ ಗ್ರಾಮ ಅದನ್ನು ಚೂಸ್ ಮಾಡಬೇಕಾಗುತ್ತೆ. ನಾನು ಕೂಡ ಚೂಸ್ ಮಾಡಿ ತೋರಿಸ್ತೀನಿ. ನಿಮ್ಮದು ಯಾವ ಬರುತ್ತೆ ಅದನ್ನು ಕೂಡ ಚೂಸ್ ಮಾಡಬೇಕಾಗುತ್ತೆ. ನೀವು ಚೂಸ್ ಮಾಡಿದ ತಕ್ಷಣವೇ ಮತ್ತು ಹುಬ್ಬಳ್ಳಿ ನಿಮ್ಮ ಹುಬ್ಬಳ್ಳಿ ಯಾವ್ದು ಬರುತ್ತೆ ಅದನ್ನು ಕೂಡ ಚೂಸ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಗ್ರಾಮನ ಆಯ್ಕೆ ಮಾಡಬೇಕಾಗುತ್ತೆ. ನಾ ಆಯ್ಕೆ ಮಾಡ್ತಾಯಿದ್ದೀನಿ. ಆಯ್ಕೆ ಮಾಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಈ ಎಲ್ಲ ನೀವು ಫಿಲಪ್ ಮಾಡಬೇಕಾಗುತ್ತೆ. ಫಿಲಪ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮದು ಜಿಲ್ಲೆ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಹುಬ್ಬಳ್ಳಿನ ಎಲ್ಲ ಸೆಲೆಕ್ಟ್ ಮಾಡಿದೆ. ಇಲ್ಲಿ ನೋಡಿ ಗೆಟ್ ರಿಪೋರ್ಟ್ ಅದ ವರದಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ, SSN ಆಗಿದೆ, ಇದ್ರ ಮೇಲೆ ಕ್ಲಿಕ್ ಮಾಡೋ ಎರಡು ಆಪ್ಷನ್ ಕೂಡ ಇದೆ. ಮತ್ತು ಒಂದು ಇನ್ನೊಂದು ಪಾವತಿ ವಿಫಲ ಪ್ರಕರಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಊರಿನಲ್ಲಿ ಇರುವ ಅಂದರೆ ನಿಮಗೆ ಎಷ್ಟು ರಿಸಲ್ಟ್ ಆಗಿದೆ ಅವು ಕೂಡ ಲಿಸ್ಟ್ ಕೂಡ ಬರುತ್ತೆ. ಮತ್ತು ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಇಲ್ಲವಂದ ಅದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಿಮಗೆ ಎಷ್ಟು ಪೇಮೆಂಟ್ ಬಂದಿದೆ ಮತ್ತು ಯಾರ ಹೆಸರು ಇದೆ ಲಿಸ್ಟ್ ಕೂಡ ನಿಮ್ಮ ಊರಿನ ಲಿಸ್ಟ್ ಕೂಡ ಬಂದುಬಿಡುತ್ತೆ ಅಂತ ಹೇಳ್ಬೋದು. ನಿಮ್ಮ ಗ್ರಾಮನ ಎಕ್ಸೈಟ್ಮೆಂಟ್ ಹತ್ರ ಆ ಗ್ರಾಮದ ಲಿಸ್ಟ್ ಕೂಡ ನಿಮಗೆ ಬಂದುಬಿಡುತ್ತೆ ಅಂತ ಹೇಳ್ಬೋದು. ಇದ್ರ ಮೇಲೆ ಕ್ಲಿಕ್ ಪೇಮೆಂಟ್ ಸಕ್ಸಸ್ಫುಲ್ಲಿ ಅಂದರೆ ಇದ್ರ ಮೇಲೆ ಪಾವತಿ SSN ಪ್ರಕಟಣೆ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ತಕ್ಷಣ ಇದು ಕ್ಲಿಕ್ ಮಾಡಿದ್ರೆ ಈ ಥರ ಎಂಟ್ರಿಪ್ಸ್ ಬರುತ್ತೆ. ಇಲ್ಲಿ ನೋಡಿ ಯಾವ ರೀತಿ ಲೋಡಿಂಗ್ ಆಗ್ತಾಯಿದೆ. ಅಂದರೆ ಸರ್ವರ್ ಕೂಡ ಬ್ಯುಸಿ ಇದೆ ಅಂತ ಹೇಳ್ಬೋದು. ಯಾಕಂದರೆ ಸರ್ವರ್ ಕೂಡ ತುಂಬಾ ಕೂಡ ಬ್ಯುಸಿ ಇದೆ ಅಂತ ಹೇಳ್ಬೋದು. ನಿಮಗೆ ಸರ್ವರ್ ಕೂಡ ಬರ್ತಾ ಇಲ್ಲ. ಸಾಕಾಗಿ ನೀವು ರಾತ್ರಿ ಕೂಡ ಆದರೆ ಕೂಡ ಸರ್ಚ್ ಮಾಡಿದರೆ ಖಂಡಿತ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಅಂದರೆ ಕೂಡ ನೈಟ್ ಕೂಡ ಸರ್ಚ್ ಮಾಡಿ ಅಂದರೆ ಸರ್ವರ್ ಕೂಡ ಸ್ಲೋ ಇರುತ್ತೆ. ಅಂದರೆ ಈಗ ಫುಲ್ ಆ್ಯಕ್ಟಿವ್ ಇದೆ ಅಂತ ಸರ್ವರ್ ಕೂಡ ಬ್ಯುಸಿ ಇದೆ, ಈ ಕಾರಣದಿಂದ ಬರ್ತಾ ಇಲ್ಲ. ಹಾಗೆ ಸ್ವಲ್ಪ ಸಮಯ ವೇಟ್ ಬೇಕು ನೀವು ಇದು ಚೆಕ್ ಮಾಡೋದ್ರ ಮುಖಾಂತರ ನಿಮ್ಮ ಊರಿನ ಬೆಳೆ ಪರಿಹಾರ ಹಣ ಕೂಡ ಈಸಿಯಾಗಿ ಚೆಕ್ ಮಾಡಿಕೊಳ್ಬೋದು. ಫ್ರೆಂಡ್ಸ್, ಆದಷ್ಟು ಇದೇ ವಿಡಿಯೋ ಶೇರ್ ಮಾಡಿ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕಕ್ಕೆ ಬೆಲ್ ಹಾಕಿ ಸಹ ಯಾವ ಥರ ವಿಡಿಯೋಕ್ಕೂ ಬೇಗ ಪಡೆದುಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.